ಭರವಸೆ ಹಾಗೂ ನೈಜ ಸುದ್ದಿಗಳನ್ನ ಪ್ರತಿನಿತ್ಯ ನಿಮ್ಮ ಮುಂದೆ ಹೊತ್ತು ತರುತ್ತಿರುವ DS24 ನ್ಯೂಸ್ ಕನ್ನಡ ಚಾನೆಲ್ ಇನ್ನು ಮುಂದೆ ಕರ್ನಾಟಕ ರಾಜ್ಯಾದ್ಯಂತ ಪರಿಚಯವಾಗಲಿದೆ. ಕಟ್ಟಡ ಕಾರ್ಮಿಕರೊಂದಿಗೆ ಬಿಜೆಪಿ ಪಕ್ಷ ಸಂಘಟನೆ ಚರ್ಚೆ ಹಾಗೂ ಮೋದಿಜಿಯವರ ಸಾಧನೆಗಳ ಬಗ್ಗೆ ಮಾಹಿತಿ. ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಸುರೇಶ್ ಬಿ. ಕೆಜಿಎಫ್ ತಾಲೂಕಿನ ಕ್ಯಾಸಂಬಳ್ಳಿ ಹೋಬಳಿಯ ಮಡಿವಾಳ ಗ್ರಾಮಕ್ಕೆ ಭೇಟಿ ನೀಡಿದ ಸಮಾಜ ಸೇವಕ ಕಮಸಂದ್ರ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಒಎಸ್ಆರ್ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕರು ಬಿ ಸುರೇಶ್ ಅವರು ಭೇಟಿ ನೀಡಿದ ಸಮಯದಲ್ಲಿ ಮಡಿವಾಳ ಗ್ರಾಮದ ಕಟ್ಟಡ ಕಾರ್ಮಿಕರು ಹಾಗೂ ಗ್ರಾಮಸ್ಥರು ಸುರೇಶ್ ಅವರನ್ನ ಅದ್ದೂರಿಯಾಗಿ ಸ್ವಾಗತಿಸಿ ಗೌರವಿಸಿದರು. ನಂತರ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಬಿಜೆಪಿ ಪಕ್ಷ ಬಗೆಹರಿಸಲು ಸಾಧ್ಯ. ನಿಮ್ಮ ಬೆಂಬಲ ಈ ಬಾರಿ ಬಿಜೆಪಿ ಪಕ್ಷಕ್ಕೆ ನೀಡಿ ಎಂದು ತಿಳಿಸಿದರು. ಭಾರತದ ಪ್ರಧಾನಮಂತ್ರಿಗಳಾದ ಮೋದಿಜಿಯವರ ಸಾಧನೆಗಳಿಗೆ ಮಾಹಿತಿ ನೀಡುವ ಮುಖೇನ ಸಂಘಟನೆ ಬಲಪಡಿಸಲು ಚರ್ಚಿಸಿದರು. ನಂತರ ಕಂಬಳಿಗಳ ವಿತರಣೆ ಮಾಡಿ ಮನೆಯಲ್ಲಿ ಒಬ್ಬ ಮನೆಮಗನಾಗಿ ಸಮಾಜ ಸೇವಕರಾಗಿ ನಿಂತಿದ್ದಾರೆ. ವರದಿ ದೀಪಕ್ ವಿ, DS24 ನ್ಯೂಸ್ ಕನ್ನಡ ಚಾನೆಲ್. ಇದು ದಿನ ಸಮಾಚಾರಗಳ ಸುದ್ದಿವಾಹಿನಿ. ಕಮ್ಮಸಂದ್ರ ಅಧ್ಯಕ್ಷರಾಗಿದ್ದಾರೆ, ಸುರೇಶ್ ಅಂತ ಹೇಳ್ಬಿಟ್ಟು. ಈ ಸಲ ಬಿಜೆಪಿಗೆ ನಿಲ್ತಾ ಇದ್ದಾರೆ, MLA ಆಗಿ ನಿಲ್ಬೇಕು ಅಂತ ಆಸೆ ಪಟ್ಟು ನಮ್ಮ ಸಹಾಯ ಕೇಳಕ್ಕೆ ಅಂತಾನೆ ಬಂದಿದ್ದಾರೆ. ಅರ್ಥಾಯ್ತಾ ಸರ್? ಇವರು ನಾನೊಂದು ಗಟ್ಟಿ ಕಾರ್ಮಿಕರಿಗೆ ಹೇಳಿದ್ದೀನಿ, ಎಲ್ಲ ರೆಡಿ ಮಾಡ್ತಿದ್ದೀನಿ ಸರ್, ಬೆಳಗ್ಗೆಯಿಂದಾನು ಅವ್ರಿಗೆ ಹೇಳ್ತಾನೆ ಹೇಳಿದ್ದೀನಿ. ನೀವು ಇಲ್ಲಿ ಮಡಿವಾಳ ಗ್ರಾಮ ಮತ್ತು ತೂಕಲ ಗ್ರಾಮದಿಂದ ಬಂದಿರುವಂಥ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ನಮಸ್ಕಾರಗಳು. ಮತ್ತು ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಂತಹ ನಮ್ಮ ಪ್ರೇಮ ಮೇಡಮ್ ಅವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಅಣ್ಣ ತಮ್ಮದಿರೆಲ್ಲ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಸಹ ಈ ಒಂದು ಮೊದಲನೇ ಸಲ ಅಂದರೆ ಗಣೇಶ ಹಬ್ಬಕ್ಕೆ ಬಂದಿದ್ದೀನಿ ಈ ಗ್ರಾಮಕ್ಕೆ. ಇವತ್ತು ನಮ್ಮ ಎಲ್ಲ ಕಾರ್ಮಿಕರು ಅಂತ ಹೇಳಬಾರ್ದು ಅಂತ ಅನಿಸುತ್ತೆ, ನಮ್ಮ ಎಲ್ಲ ಅಕ್ಕ ತಂಗಿಯರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಈ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ನಿಮಗೆಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ. ಇವತ್ತು ಒಂದೇ ಒಂದು ಚಿಕ್ಕ ಕಾಣಿಕೆ ಕೊಡೋದಕ್ಕೆ ಬಂದಿದ್ದೀನಿ. ಯಾಕೆ ಬಂದಿದ್ದೀವಿ ಅಂತೇಳಿದ್ರೆ, BJPಯಿಂದ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ, BJPಯ ಆಕಾಂಕ್ಷಿಯಾಗಿದ್ದೀನಿ. ಮತ್ತು ಈಗ ಪಕ್ಷ ಸಂಘಟನೆ, ಈಗ ನಮ್ಮ ವಿಜಯ ಸಂಕಲ್ಪ ಅಭಿಯಾನ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮದಲ್ಲಿ ಏನಾಗಬೇಕಂದ್ರೆ BJPಗೆ ಎಲ್ಲ ಸೇರ್ಪಡೆ ಆಗ್ತದೆ. ಸೇರ್ಪಡೆ ಆಗಬೇಕು ಅಂತೇಳಿದ್ರೆ ಒಂದು ಇದಾಗಬೇಕು, ಮೆಂಬರ್ಶಿಪ್ ಆಗ್ತದೆ. ನಿಮ್ಮ ಮೊಬೈಲಿಂದನೇ 800009009ಗೆ ಒಂದು ಮಿಸ್ಡ್ ಕಾಲ್ ಕೊಟ್ಟರೆ ನೀವು ಒಂದು ಸದಸ್ಯತ್ವ ಪಡೀತೀರ. ಇದು ಮೇಡಮ್ ಸದಸ್ಯತ್ವ ಅಭಿಯಾನ ಅಂತ ಹೇಳ್ತಾ ಇದೆ, ಒಂದು ಮೆಂಬರ್ಶಿಪ್ ಡ್ರೈವ್ ಅಂತ ಹೇಳ್ತಾ ಇದೆ. ಹಂಗಾಗಿ ಎಲ್ಲರೂ ಈಗ ನೀವು ಯಾವುದೇ ಪಕ್ಷದಲ್ಲಿರಿ, ನನಗೆ ಅದು ಬೇಕಾಗಿಲ್ಲ, ಆದರೆ ನೀವು ಒಂದು ಮೆಂಬರ್ಶಿಪ್ ಆಗೋದ್ರಿಂದ ನಿಮಗೆ ಅನುಕೂಲಗಳಾಗತ್ತೆ. ಈಗ ಮೇಡಮ್ ಅವರು ಈಗ ಒಂದು ಲೇಬರ್ ಕಾರ್ಡ್ ಮಾಡಿರೋದ್ರಿಂದ ನಿಮಗೆ BJP ಸರ್ಕಾರದಿಂದ ಸ್ವಲ್ಪ ಅಮೌಂಟ್ನು ಬಂದಿದೆ. ಬಂದಿದೆಯಲ್ಲ ಮೇಡಮ್ ಸರ್ಕಾರದಿಂದ ಕೋವಿಡ್ ದೊಡ್ಡ